ಬೆಳಗಾವಿ ಒಳಗೆ ಇವತ್ತು ಬಿ ಜೆ ಪಿ ಡಾಮಿನೆನ್ಸ್ ಮುಗಿತಾ ಇಲ್ಲ, ಅದು ಇತ್ತೀಚೆಗೆ ಕಾಂಗ್ರೆಸ್ ಡಾಮಿನೆಂಟ್ ಹೊಳ್ಳೆ ಆಗ್ಯದ, ಮರಳಿ ಆಗ್ಯದ. ಅದಕ್ಕೆ ಮರಳಿ ಕಳ್ಕೊಳ್ಳೋದು ಬೇಡ ಆಗ್ಯದ, ಮತ್ತೊಮ್ಮೆ ಕಳ್ಕೊಳ್ಳೋದು ಬೇಡ ಆಗ್ಯದ. ಅದರಲ್ಲೂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಲಕ್ಷ್ಮಣ ಸ್ಕೂದಿ ಅವರಾಗಿರ್ಬೋದು, ಇವರೆಲ್ಲ ಇಂಟೆಲಿಜೆಂಟ್ ರಾಜಕಾರಣಿಗಳನ್ನು, ಇವರಲ್ಲಿ ಏನು ಆದರ್ಶ ಇತ್ತು ಏನಿಲ್ಲ, ಅಧಿಕಾರ ಸಿಕ್ತಿದ್ರೆ ಎಲ್ಲ ಚೇಂಜ್ ಆಗೋರಲ್ಲ ಯಾರಾದರೂ, ಯಾವುದೋ ಪಾರ್ಟಿ ಹೋಗಲಿ ಬಿಡಲಿ, ಬಟ್ ಒಬ್ಬೊಬ್ಬರು ಒಂದು ಭಾಳ ದಿವಸದಿಂದ ಒಂದು ಪಾರ್ಟಿ ಉಳಿದಿದ್ದಾರೆ. ಅದು ಮೂವತ್ತೈ ಸದಸ್ಯರಾಗಿರ್ಬೋದು, ಮೊದಲು ನಮ್ಮ ದೇವೇಗೌಡರು ಅತ್ಯಂತ ಆತ್ಮೀಯರಿದ್ದರು, ಇವತ್ತು ಇಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯ ಜೊತೆ, ಅಲ್ಲಿ ಎಣ್ಣೆ ಆಯಿತು ಏನೋ ಅವ್ರಿಗೆ ಅದಕ್ಕೆ ಬಂದುಬಿಟ್ರು. ಆದರೆ ಇವ್ರು ಎಲ್ಲರೂ ಇವತ್ತು ನೋಡಿ ಸಿದ್ದರಾಮಯ್ಯ ಬಂದಿದ್ದಕ್ಕೆ ಅಧಿಕಾರ ಆಸೆಗಾಗಿ ಕಾಂಗ್ರೆಸ್ ನಮ್ಮ ಮುಖ್ಯಮಂತ್ರಿ ಮಾಡಿದ್ರೆ ಬಂದರು ಅವರು, ಇಲ್ಲ ಅವ್ರು ಯಾಕೆ ಕಾಂಗ್ರೆಸ್ಗೆ ಬರ್ತಿದ್ರು, ಇಲ್ಲ ಅಧಿಕಾರ ಆಸೆ ಇರೋದನ್ನು. ಈ ಅಧಿಕಾರ ಆಸೆ ಹೆಚ್ಚಿಂತ ರಕ್ತ ರುಚಿ ನೋಡಿದಂಥ ಇವರೆಲ್ಲ ಬೇಟೆಗಾರ ಹುಲಿಗಳಿದ್ದಾರೆ ಇವರು. ಅದಕ್ಕೆ ಇಂಥ ಒಂದು ಸಂಘಟನೆ ಇದ್ದಾಗ ಅನಿವಾರ್ಯವಾಗಿ ಒಗ್ಗಟ್ಟು ಇವತ್ತು ಬರುವಂಥ ಪ್ರಸಂಗ ಬಂದುಬಿಟ್ಟು, ಅನಿ ಒಗ್ಗಟ್ಟು ಬರಲಿಲ್ಲ ಅಂದರೆ ಇವರು ಸೋತು ಹೋಗಿ ಹ್ಯಾಂಡೆ. ಅದು ಇವತ್ತು ಸಪೋಸ್ ಏನಾದರೂ ನಮ್ಮ ಅಥಣಿಯಲ್ಲೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಹೋಗಿದ್ರೆ ಬಿ ಜೆ ಪಿ ಇರದಷ್ಟು ನಮ್ಮ ಲಕ್ಷ್ಮಣ ಸವದಿ ಅವ್ರದ್ರೆ ಆಗಿರ್ಬೋದು, ಇನ್ನಷ್ಟು ಮನೆ ತೊಗೊಂಡು ಇವರು ನೋಡ್ಕೊಳ್ಬೋದಾಗಿತ್ತು, ಇಲ್ಲ ಸತೀಶ್ ಅವರು ಅವರಷ್ಟು ಮನೆ ತೊಗೊಂಡು ಅವ್ರು ನೋಡ್ಕೊಂಡು ಹೋಗಬೇಕಾಗಿತ್ತು. ಹಿಂಗೇನೋ ಆಗಿ ಮತ್ತೆ ಬಿ ಜೆ ಪಿಗೆ ಬಿ ಜೆ ಪಿ ಅಧಿಕಾರ ತಕ್ಕಿ ಬಿಡೋ ಸಾಧ್ಯತೆಗಳಿದ್ದು. ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಲಕ್ಷ್ಮಣ ಸವದಿಗೂ ಅನಿವಾರ್ಯ ಆಗ್ಯದ, ಯಾಕೆ ಬಿಟ್ಟಂತ ಬಂದಿದ್ದಾರೆ ಮತ್ತು ಹೊರಳೆ ಹೋಗೋದು ಸರಿ ಅನಿಸೋದಿಲ್ಲ. ಎಂಥ ಕಾರ್ಯ ಎಲ್ಲರೂ ಕರೆದ್ರು ಇಲೆಕ್ಷನ್ ಆದ ತಕ್ಷಣ ಅಥವಾ ನಮ್ಮ ಶೆಟ್ಟರ್ ಒಳಗೆ ಹೋದಾಗ ಮತ್ತು ಅವ್ರಿಗೆ ಕಾನ್ಫರ್ಮ್ ಬಂದು ಆದರೂ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲಪ್ಪ ಅಂದರೆ ಅದು ಅವ್ರದ್ದು ನಿರ್ಧಾರ ಅಂದರು ಸಹಿತ ಅಲ್ಲಿಗಿಂತ ಇಲ್ಲೇ ಅಧಿಕಾರ ಹೆಚ್ಚು ಅನ್ನುವಂಥ ಮೆಸೇಜನ್ನು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರು ಮಾಡಿದ್ರಿಂದ ಮತ್ತು ಡಿ ಕೆ ಶಿ ಅವ್ರಿಗೂ ಒಂದು ಅನಿವಾರ್ಯ ಇದೆ. ಬೆಳಗಾವಿ ಜಿಲ್ಲೆ ಮೇಲೆ ಹೆಡ್ ಸಾಧಿಸೋದು ಕೇವಲ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಸಾಧ್ಯ, ಅವ್ರ ಜೊತೆಗಾರ ಒಬ್ಬರು ಇರಬೇಕು ಅಂತ ತಿಳ್ಕೊಂಡು ಇವತ್ತು ಲಕ್ಷ್ಮಣ ಸವದಿ ಅವ್ರಿಗೆ ಅತ್ಯಂತ ಆತ್ಮೀಯರ ಗೆಳೆಯರಾಗಿದ್ದಾರೆ ಅಂದರೆ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ತಮ್ಮ ಶಕ್ತಿ ಉಳಿಸ್ಕೊಂಡು ಶಕ್ತಿ ವೃದ್ಧಿ ಮಾಡ್ಕೊಂಡು ಹೋಗುವಂಥದ್ದು. ಬಿಟ್ಟರೆ ಏನಾಗಿಬಿಡುತ್ತಪ್ಪ ಅಂದರೆ ಸಂಪೂರ್ಣವಾಗಿ ಜಾರಕಿಹೊಳಿ ಮೇ ಆಗಿಬಿಡ್ತದೆ, ಬೆಳಗಾವಿ ಅನ್ನುವಂಥ ಭಯ ಅದು ಹೆಚ್ಚಾದಂಗೆ. ಈಗ ಸಾಕಷ್ಟಲ್ಲ ಸತೀಶ್ ಅವ್ರ ಸತಿ 25 ಜನ ಇದ್ದಾರೆ, 40 ಜನ ಇದ್ದಾರೆ, ಏನು ಹೇಳಿ ಕೊಡ್ತಿರ್ತಾರೆ, ದುಬೈಗೆ ಹೋದ್ವಿ ಅಲ್ಲಿ ಏನೋ ಮಾಡಿದ್ವಿ ಅಂತೇಳಿ. ಇದರಿಂದಾಗಿ ಸಹಜವಾಗಿ ಡಿ ಕೆ ಶಿ ಅವರಿಗೆ ಅವ್ರಿಗೂ ಭಯ ಅದ, ಅಲ್ಲಿ ಒಂದು 23 ಮಂದಿ ತೊಗೊಂಬಂದ ಮತ್ತು ನನ್ನ ಇಳಿಸಿದ್ರೆ ಹೆಂಗೆ ಮಾಡೋ ಭಯ ಅವ್ರಿಗೂ ಇರ್ಬೋದು, ಹಾಗೆ ಡಿ ಕೆ ಶಿ ಅವ್ರ ಭಯನೂ ಸತೀಶ್ ಅವ್ರಿಗೂ ಇರ್ಬೋದು. ಈ ಒಂದು ಭಯದಿಂದಾಗಿ ಅವರು ಏನಪ್ಪ ಅಂದ್ರೆ ಇವತ್ತು ಅದೆಲ್ಲಗೂ ದೊಡ್ಡ ಭಯ ಅವ್ರಿಗೆ ಇವತ್ತು ಡಿ ಕೆ ಶಿ ಅವರಿಗೆ. ಈ ಒಂದು ಸಿ ಬಿ ಐ ಅಂಡರ್ದಲ್ಲಿ ಹೋಗಿದ್ದು ಸುಪ್ರೀಂ ಕೋರ್ಟ್ ಅದನ್ನು ಹಾಗೆ ಆಗ್ತದೆ, ಇನ್ಕ್ವೈರಿ ಹಿಂದೆ ತೊಗೊಳಕ್ಕಾಗುವುದಿಲ್ಲ ಅದನ್ನು. ಇವರೇನು ಡಿಸಿಷನ್ ತೊಗೊಂಡು ಲೋಕ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ, ಆದರೆ ಅಲ್ಲಿ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಅವ್ರ ವಿರುದ್ಧ ಡಿ ಕೆ ಶಿ ಅವ್ರ ವಿರುದ್ಧ ಬರುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಈ ಒಂದು ವಿಷಯದಲ್ಲೇ ಅವ್ರಿಗೂ ಭಯ ಅದ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರಿಗೂ ಮಿನಿಸ್ಟರ್ ಮಾಡ್ತೀವಿ ಅನ್ನೋಂಥ ಒಂದು ಆಸೆ ತೋರಿಸಿದ್ದಾರೆ, ಮತ್ತು ನಿಮ್ಮ ಅಥಣಿ ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾವು ಸಾಕಷ್ಟು ಸಹಾಯ ಮಾಡ್ತೀವಿ ಅಂತ ತಿಳಿದು ಸಹಾಯ ಮಾಡಿದ್ದಾರೆ ಈಗ. ಹೀಗಾಗಿ ಅವ್ರಿಗೂ ಈ ಪಿ ಜೆ ಪಿ ಕಡೆ ಹೋಗ್ಬೇಕು ಅಥವಾ ಜೆ ಡಿ ಎಸ್ ಕಡೆ ಹೋಗ್ಬೇಕು ಅನ್ನೋಂಥ ಮನಸ್ಥಿತಿ ಅವ್ರಿಗೂ ಇಲ್ಲ. ಹಾಗಾದ್ರೆ ಏನಪ್ಪ ಇದು ಅಥಣಿಕೆ ವಿಷಯದಲ್ಲೇ ಇಬ್ಬರು ಬಂದಾಗೆ ಇಬ್ಬರೂ ತಮ್ಮ ಏನಪ್ಪ ಅಂತಂದ್ರೆ ಹಿಡಿತವನ್ನು ಪಾರ್ಟಿ ಮೇಲೆ ಆಗಿರ್ಬೋದು, ಅಥವಾ ಅಥಣಿ ಮೇಲೆ ಆಗಿರ್ಬೋದು, ಅಥವಾ ಅಲ್ಲಿಯ ಪುರಸಭೆ ಮೇಲೆ ಆಗಿರ್ಬೋದು, ಅಥವಾ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಒಂದು ಸಮಗುಸ್ತೆಯನ್ನು ಇಟ್ಕೊಂಡು ಹೊಂಟಿದ್ದಾರೆ. ಯಾರು ಹೆಚ್ಚಲ್ಲಪ್ಪ ಯಾರು ಕಡಿಮೆ ಅಲ್ಲ, ನಾವು ಮೇಣ ಮಾಡಿದರೆ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಮಿಂಚಲದ ರಾಜಕೀಯವಾಗಿ ಪಟ್ಟಣವರು, ಈ ಒಂದು ರಾಮದುರ್ಗದಲ್ಲಿ ಅವ್ರ ವಿರುದ್ಧ ಯಾದವಾಡವರು, ಅವರೆಲ್ಲ ದೊಡ್ಡ ಕುಟುಂಬಗಳನ್ನು ಅವರು ನಿರಂತರವಾಗಿ ಅಲ್ಲಿ ರಾಮದುರ್ಗದಲ್ಲೇ ಆಳ್ತಾ ಬಂದಂಥವ್ರು. ಆದರೂ ಆ ರಾಮದುರ್ಗದಾಗಿರ್ಬೋದು, ಇಲ್ಲೇ ನಮ್ಮ ಬಾಜು ಬೈಲಂಗದಲ್ಲ, ಇವ್ರದ್ದೇನು ಸಾಮಾನ್ಯ ಅಲ್ಲ. ಅಲ್ಲಿಯೂ ನಮ್ಮ ಇವತ್ತು ಕೌಶಲ್ಯ ರಾಯ್ಸ್ ಬರ್ತಾ ಇದ್ದಾರೆ, ಇನ್ನೂ ಬಿ ಜೆ ಪಿಯಿಂದ ಮತ್ತು ಕೆಲವೊಂದು ಜನ ಇದ್ದಾರೆ ಅಲ್ಲೇ, ಮೆಟ್ಗುಡ್ ಆಗಿರ್ಬೋದು, ವಿಶ್ವನಾಥ ಅವರಾಗಿರ್ಬೋದು, ಇನ್ನುಳಿದವರೆಲ್ಲರೂ ಇದ್ದಾರೆ ಅವರು ಸ್ಟ್ರಾಂಗ್ ಆಗಿ ಇದರಲ್ಲಿ ಬಿ ಜೆ ಪಿಯಲ್ಲೇ. ಆದರೂ ಇವತ್ತೇನಾಗಿದೆಪ್ಪ ಅಂದರೆ ಅಲ್ಲೇ ಈ ಒಂದು ಬೆಳಗಾವಿ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಒಂದು ರಾಜಕಾರಣ ಬೆಳೀಲಿಲ್ಲ. ಒಂದು ಕಾಲಕ್ಕಂತೆ ನಮ್ಮ ಶಿವಾನಂದ ಕೌಜಿಲ್ ಅವರು ಇದ್ದರು, ಅವರು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಒಂದು ಹೆಸರುವಾಸಿ ಆಗಿದ್ದರು. ಆದರೆ ನಮ್ಮ ನಮ್ಮ ಯಾರಪ್ಪ ಅಂತ ಇವರು ಅಷ್ಟೆ ವಿ ಎಲ್ ಪಾಟೀಲ್ ಪ್ರಬಲರಾಗಿರಲಿಲ್ಲ. ವಿ ಎಸ್ ಕೌಜಿಲ್ಲವರಿಗೇನೋ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಂದಿಷ್ಟು ಏನೋ ಆಗಿದ್ದರು ಸ್ವಲ್ಪ ಹೊತ್ತ ಸ್ವಲ್ಪ ಸಮಯ, ಆದರೆ ಅವರು ಅಂಥ ಬಿಗಿಡಿತವನ್ನು ಜಿಲ್ಲಾ ಮೇಲೆ ಮಾಡ್ಕೊಳ್ಳಿಲ್ಲ. ಆದರೆ ವಿ ಎಲ್ ಪಾಟೀಲ್ ನಂತರ ನಮ್ಮ ಒಂದು ಸ್ವಲ್ಪ ಕತ್ತಿ ಸಹೋದರು, ಅದರಲ್ಲಿ ಉಮೇಶ್ ಕತ್ತಿ ಅವರು ಇದ್ದರು. ಉಮೇಶ್ ಕತ್ತಿ ಅವರು ಹೋದ ಮತ್ತೆ ಇವತ್ತು ಸಹಜವಾಗಿನ ಈ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತವನ್ನು ಈ ಒಂದು 5 ಜನ ಸಹೋದರರು ಹಿಡಿದು ಸಾಧಿಸಿದ್ದಾರೆ. ಇವತ್ತು ಸತೀಶ್ ಇಲ್ಲ, ಅದರ ರಮೇಶ ರಮೇಶ ಸತೀಶ್ ಅವರು ಹಿಡ್ಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ವೇಟ್ ಆ್ಯಂಡ್ ಸೀ ಮಾಡಿಕೊಂಡು ಇನ್ನೂ ಸ್ವಲ್ಪ ಲಕ್ಷ್ಮಣ ಸವದಿ ಅವ್ರನ್ನ ತಮ್ಮ ವಿಚಾರಗಳಿಗೆ ಸಮೀಪ ತೊಗೊಂಡು ಬಂದ ಮಿತ್ರತ್ವ ನೆಲೆಗಟ್ಟಿನಲ್ಲ. ಯಾಕಂದ್ರೆ ಈರ್ಷೆ ಮಾಡೋದ್ರಿಂದ ಮತ್ತೆ ತಿಕ್ಕಾಡೋದ್ರಿಂದ ಬಿರುಸಾಗ್ತಾ ಹೋಗ್ತದೆ, ಮತ್ತು ಲಕ್ಷ್ಮಣ ಸವದಿಯವರು ಹಿಂದೆ ಫಲ ಎಷ್ಟು